ಸದಾ ಮಳೆ ಬೀಳುವ, ಬೇಸಿಗೆಯಲ್ಲಿ ಸುಡುವಂತಿರುವ ಮಡಿಕೇರಿಯಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಅತ್ಯಂತ ಸುಸಜ್ಜಿತವಾದ ತಂಗುದಾಣಗಳ ಅಗತ್ಯವಿದೆ. ಆದರೆ ಕಟ್ಟಿದ ಕಟ್ಟಡಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಹಿಂದೆ ಬಿದ್ದಿದೆ. ಮಡಿಕೇರಿಯ ಮೂರ್ನಾಡು ರಸ್ತೆಯಲ್ಲಿರುವ ಬಸ್ ತಂಗುದಾಣವೊಂದು ಕಳೆದೊಂದು ವರ್ಷದ ಹಿಂದೆ ಸುಸ್ಥಿತಿಗೆ ಬಂದಿತ್ತು. ಬಸ್ ನಿಲ್ದಾಣದ ಮೆಟ್ಟಿಲುಗಳ ಬಳಿ ಸಂಚರಿಸಲು ಇಳಿಜಾರಿನಂತೆ ದಾರಿ ಮಾಡಲಾಗಿತ್ತು. ಆದರೆ ಕೆಲ ಸಮಯದಿಂದ ಆ ಭಾಗದಲ್ಲಿ ನಡೆದಾಡಲು ಸಮಸ್ಯೆಯಾಗಿತ್ತು. ಕಲ್ಲುಗಳೆಲ್ಲ ಕಿತ್ತು ಬಂದಿತ್ತು. ಬಸ್ ಬಂತೆಂಬ ಆವೇಶದಲ್ಲಿ ಕೆಲವರು ಜಾರಿ ಬಿದ್ದಿರುವ ಘಟನೆಯೂ ನಡೆದಿತ್ತು. ಅಪಾಯಕಾರಿ ಸ್ಥಿತಿಯ ಬಗ್ಗೆ ಸಾರ್ವಜನಿಕರು ಅಸಮಾಧಾನಗೊಂಡಿದ್ದರು. ಆ ಭಾಗದ ನಗರಸಭೆ ಸದಸ್ಯೆ ಉಷಾ ಅವರ ಪತಿ ಕಾವೇರಪ್ಪ ಅದೇ ಮಾರ್ಗದಲ್ಲಿ ತೆರಳುವಾಗ ವಿಚಾರ ಗಮನಕ್ಕೆ ಬಂದಿದೆ. ನಗರಸಭೆಯಿಂದ ಅನುದಾನ ಬಿಡುಗಡೆಗೊಳಿಸಿ ಕಾಮಗಾರಿ ಕೈಗೊಳ್ಳಲು ತಿಂಗಳುಗಳೇ ಕಳೆಯಬಹುದು ಎಂಬುದನ್ನು ಅರಿತ ಅವರು ಸ್ವಂತ ಖರ್ಚಿನಲ್ಲಿ ತಂಗುದಾಣದ ಮೆಟ್ಟಿಲುಗಳನ್ನು ಸರಿಪಡಿಸಲು ಮುಂದಾದ್ರು. ಮುಂದೆ ಯಾವುದೇ ಅನಾಹುತ ಸಂಭವಿಸದಂತೆ ತಡೆಯುವ ನಿಟ್ಟಿನಲ್ಲಿ ತಕ್ಷಣ ಕೆಲಸ ಆರಂಭಿಸಿದ್ರು. ಇಬ್ಬರು ಕೆಲಸಗಾರರಿಂದ ಗುಣಮಟ್ಟದ ಮೆಟ್ಟಿಲುಗಳನ್ನು ನಿರ್ಮಿಸಿದ್ರು. ಪತ್ನಿಯವರಿಗೆ ವಾರ್ಡಿಗೆ ಸಂಬಂಧಪಟ್ಟಿರುತ್ತದೆ. ಹಾಗೆ ಒಂದು ಬಸ್ ಶೆಲ್ಟರ್ ಮಾಡಿರ್ತಾರೆ ಈಗ ನಗರಸಭೆಯಿಂದ ಒಂದು ವರ್ಷದಲ್ಲಿ, ಹಿಂದೆ ಒಂದು ವರ್ಷದಿಂದ ಮಾಡಿರ್ತಾರೆ. ಅದಕ್ಕೆ ಇಳಿಜಾರು ಥರ ಮಾಡಿದ್ದಾರೆ ಮೇಲೆ ಹತ್ತುವಾಗೆ. ಮೊನ್ನೆ ಕೂಡ ಯಾರೋ ಬಿದ್ದಿದ್ದು ಚಾನಲ್ಲೆಲ್ಲ ಬಂದಿದೆ, ನಾನು ಅದನ್ನ ನೋಡಿದೆ, ಗಮನಿಸಿದೆ. ಈಗಲೂ ಕೂಡ ಬಂದಾಗ ಎರಡು ಮೂರು ದಿವಸ ಇರೋದ್ರು ಯಾರೋ ಬಂದು, ನಿನ್ನೆ ಕೂಡ ಬಂದು ಒಂದು ಲೇಡಿ ಒಬ್ಬರು ಬಸ್ ಹತ್ತುವಾಗ ಅಲ್ಲಿಗೆ ಹೋಗುವಾಗ ಕಾಲ್ಜಾರಿ ಬಿದ್ದೋದ್ರು ಅಂತ. ಸಂಬಂಧಪಟ್ಟವರು ಕೂಡ ನನಗೆ ಅಲ್ಲಿ ನನಗೆ ಗೊತ್ತಿರೋರು ಹೇಳಿದ್ರು. ನಾನು ಅದಕ್ಕೆ ನಗರಸಭೆಯಲ್ಲಿ ಕೆಲಸ ಮಾಡೋಕ್ಕೆ ಹೇಳಕ್ಕೆ ಹೋದರೆ ಇದನ್ನ 6 ತಿಂಗಳು ಮಾಡ್ತಾರೆ, ಮತ್ತು ಮಳೆ ಗಾಳಿ ಇರೋದ್ರಿಂದ ತುಂಬ ಏಜ್ ಆದವರು ಇಲ್ಲಿ ಬಂದಿರ್ತಾರೆ, ತುಂಬ ಕಷ್ಟ ಆಗ್ತದೆ. ಅದರಿಂದ ನಾನು ಗಮನಿಸಿದಾಗ ಇದು ನಗರಸಭೆಯಲ್ಲಿ ಈ ಕೆಲಸ ಲೇಟ್ ಆಗ್ತದೆ ಅಂತೇಳಿ ನನಗೇನು ಗೊತ್ತಾಗೋದಕ್ಕೆ ಏನು ಮಾಡಿದೆ, ಇನ್ನು ಏನು ಆಗಬಾರ್ದು, ಮುಂದಕ್ಕೆ ಅನಾಹುತಗಳಾಗಬಾರ್ದು ಅಂತೇಳಿ ನಾನು ಇದನ್ನ ಪುನಃ ಒಬ್ಬನ ಕರ್ಕೊಂಬಂದ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ಸ್ವಂತ ಖರ್ಚಿಂದ. 4,800 ರೂಪಾಯಿ ಏನು ಆಗ್ತದೆ ಅಂತ ಹೇಳಿದರು. ಆದರೂ ತೊಂದರೆ ಇಲ್ಲ, ಇನ್ನು ಅನಾಹುತಗಳು ತುಂಬ ಆಗಬಾರ್ದು ಅಂತೇಳಿ ಈ ಮಳೆಗಾಲದಲ್ಲಿ ನಾನು ಸ್ವಂತ ಕೈಯಿಂದ ನಾನು ಈ ಕೆಲಸವನ್ನು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಮೂಲ ಕರ್ತವ್ಯ. ನಗರಸಭೆಯ ಅನುದಾನಕ್ಕಾಗಿ ಕಾದು ಕುಳಿತರೆ ಅಲ್ಲಿಯವರೆಗೂ ಇಂತಹ ಅನಾಹುತ ಮರುಕಳಿಸುತ್ತಲೇ ಇರುತ್ತದೆ. ಆದ್ದರಿಂದ ಹಣದ ಬಗ್ಗೆ ಯೋಚಿಸದೆ ತಕ್ಷಣಕ್ಕೆ ಸ್ವಂತ ಖರ್ಚಿನಲ್ಲೇ ಕಾಮಗಾರಿ ಕೈಗೊಂಡಿದ್ದಾಗಿ ಕಾವೇರಪ್ಪ ಹೇಳಿದ್ದಾರೆ. ಸಮಾಜ ಸೇವಕರಾಗಿರುವ ಕಾವೇರಪ್ಪ ಅವರ ನಿಸ್ವಾರ್ಥ ಸೇವೆ, ಮಾನವೀಯ ಕಾಳಜಿಗೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.